ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ಗಳು ಮತ್ತು ಕೆಲವು ಎಲ್ ಓ ಸಿಗಳ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿನಿ ನಾನು, ಅದನ್ನು ಆವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಣಿಸಿದಿರಿ, ಹೌದು ಡಿ ಕೆ ಶಿವಕುಮಾರನ್ನ ಹೋಗಿ ಭೇಟಿ ಮಾಡಿದ್ದು ಸೂರಜ್ ರೇವಣ್ಣ ಅವರು ಅಂತ. ಹೌದು ಭೇಟಿ ಮಾಡಿದ್ದು ನಿಜ, ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತು ಈಗ ಹೊಸ್ದಾಗೆ ನಾನು ಭೇಟಿ ಮಾಡೋಕ್ಕೆ ಸಾಧ್ಯ? ಒಂದೂವರೆ ತಿಂಗಳಿಂದ, ಒಂದು 5 ನಿಮಿಷ ಇಲ್ಲೇ ಇರಪ್ಪ ಗಾಡಿ, ನಿಮ್ಮ ಹೇಳ್ತೀನಿ, ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದರಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ, ಆಯ್ತಲ್ಲ, ಬೆಂಗಳೂರು ಇವತ್ತವರೆಗೂ ಕೂಡ ಹೋಗಿಲ್ಲ, ಒಂದೂವರೆ ತಿಂಗಳಾಯಿತು ಇವತ್ತವರೆಗೂ ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಬೇರೆ ಯಾರೊಬ್ಬರು ರಾಜಕಾರಣಿಯಾಗಲಿ ಭೇಟಿ ಮಾಡೋಂಥ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಬಂದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ.